ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮರ ಟಿವಿ. ನಾ ನಿಮ್ ಪ್ರೀತಿಯ ಹುಡುಗಿ ಕವನ. ಟೇಕ್ ಆಫ್ ನ್ಯೂಸ್ ಗೆ ಸ್ವಾಗತ, ಸುಸ್ವಾಗತ. ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನ್ ಬಿಸಿ ಬಿಸಿ ಸುದ್ದಿ ಇದೆ ಅಂತ ನೋಡ್ಕೊಂಬರೋಣ, ಬನ್ನಿ. ನಗರದ ಶಾರದಾ ವಿಲಾಸ ಕಾಲೇಜಿನ ಶತಮಾನೋತ್ಸವ ಸಭಾಂಗಣದಲ್ಲಿ 64ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡಾಕ್ಟರ್ ಎಡಿ ಶ್ರೀನಿವಾಸ್ ರವರ ಸಾರಥ್ಯದಲ್ಲಿ ಭಕ್ತಿ ಭಾವಾಮೃತ ಎಂಬ ಜನಪ್ರಿಯ ಭಕ್ತಿಗೀತೆಗಳು ಹಾಗೂ ಭಾವಗೀತೆಗಳ ಸಂಗೀತ ಸಂಜೆ ಹಾಗೂ ಸಂಗೀತ ಕ್ಷೇತ್ರವನ್ನು ಅಗಲಿದ ಹಿರಿಯ ಮಹಾನ್ ಚೇತನಗಳಿಗೆ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಗೀತ ಕ್ಷೇತ್ರವನ್ನು ಅಗಲಿದ ಹಿರಿಯ ಮಹಾನ್ ಚೇತನಗಳಿಗೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ನಮನವನ್ನು ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಹನ್ನೂರು ಚನ್ನಪ್ಪನವರು ಮಾತನಾಡಿದರು. ಈ ಅಪರೂಪದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಮೇಲುಕೋಟೆ ವೆಂಗಿಪುರ ಮಠದ ಪೂಜ್ಯರು ಕಲೆ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಬಂದಿರುವಂಥವ್ರು. ಅವರು ಈಗಿನ ಭಕ್ತಿಗೀತೆ ಮತ್ತು ಭಾವಗೀತೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳುವಂಥದ್ದು, ಅದು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವವನ್ನು ನೆಪ ಮಾಡಿಕೊಂಡಿರುವಂಥದ್ದು ಬಹಳ ಸಂತಸದ ಸಂಗತಿ. ನನಗೆ ಇತ್ತೀಚೆಗಷ್ಟೇ ಅವರು ಪರಿಚಯ ಆದರು ಅಥವಾ ಅವರು ಬಂದಿದ್ರೆ ನನ್ನ ಇಲಾಖೆಗೆ ಅನಿಸುತ್ತೆ. ದಸರಾದಲ್ಲಿ ಕಾರ್ಯಕ್ರಮವನ್ನು ಅವರಿಗೆ ಕೊಡಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಕೊಡಲಿಕ್ಕೆ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಕೆಲವರಿಗೆ ಹೇಳ್ತಾ ಇದ್ದೆ, ಏಕಾಏಕಿ ದಸರಾದಲ್ಲಿ ಒಂದು 2000 ಜನ ಒಂದು ಏಕಾಏಕಿ ಒಂದು ಕಾರ್ಯಕ್ರಮ ಬೇಕು ಅಂತಂದಾಗ ಅದು ಹಂಚಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಪ್ರಾದೇಶಿಕತೆ ಇರುತ್ತೆ, ಕಲಾ ಪ್ರಕಾರ ಇರುತ್ತೆ, ಜಿಲ್ಲಾವಾರು ಕಲೆಯ ವಿನೋದಗಳು ಸುಗಮ ಸಂಗೀತ ಇರ್ಬೋದು, ಭಕ್ತಿಗೀತೆ ಇರಬಹುದು ಅಥವಾ ನೃತ್ಯ ರೂಪಕ ಇರ್ಬೋದು, ಹೀಗೆ ಹತ್ತಾರು ಪ್ರಕಾರಗಳಿರ್ತವೆ. ಆ ಎಲ್ಲವನ್ನ ವಿಂಗಡಣೆ ಮಾಡ್ಕೊಂಡು ಬಂತು ಅಂತಂದ್ರೆ ಒಂದೊಂದು 10-15 ಪ್ರಕಾರಗಳನ್ನು ಇಡೀ ದಸರಾದಲ್ಲಿ ಪ್ರಾಯೋಜನೆ ಅಂದರೆ ದಸರಾದಲ್ಲಿ ಕಾರ್ಯಕ್ರಮವಾಗಿ ಕೊಡಬೇಕು. ಅಂತ ಸಂದರ್ಭದಲ್ಲಿ ಆಯ್ಕೆ ಮಾಡೋದು ಕೂಡ ಬಹಳ ಕಷ್ಟ. 3 ವರ್ಷಗಳ ಅವಧಿಯನ್ನ ಇಟ್ಟು 3 ವರ್ಷಗಳ ಯಾರು ತಗೊಂಡಿರ್ತಾರೆ ಅವರಿಗೆ ಕೊಡಲ್ಲ ಅಂತ ಹೇಳಿ ಒಂದು ನಿರ್ಬಂಧ ಹೇಳುತ್ತಿದ್ರು ಕೂಡ ಕನ್ನಡ ನಾಡಿನಲ್ಲಿ ಕಲಾವಿದರ ಸಂಖ್ಯೆ ತುಂಬಾನೇ ಇದೆ. 10 ವೇದಿಕೆ ಮಾಡಿದ್ರು ಕೂಡ 10-10 ದಿನ 10-10 ವೇದಿಕೆ ಮಾಡಿದ್ರು ಕೂಡ ಇನ್ನೂ ಆಕಾಂಕ್ಷಿಗಳು ಇದ್ದಂಗೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಎಡಿ ಶ್ರೀನಿವಾಸನ್ ಅವರು ಅವರು ಪ್ರೊಫೆಸರ್ ಆಗಿರುವಂಥವ್ರು, ವೃತ್ತಿ ಜೀವನದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿರುವಂಥವ್ರು, ಹಾಗೆ ಪ್ರವೃತ್ತಿಯಲ್ಲೂ ಕೂಡ ಉನ್ನತ ಮಟ್ಟದಲ್ಲಿರೋರು. ಅವರ ಗೀತೆಗಳನ್ನು ಇತ್ತೀಚೆಗೆ ಕೇಳಿದಾಗ ಅಷ್ಟೇ ನಮಗೆ ಆಗ ಅವರು ಹೇಳಿದ್ದೆ, ಒಂದು ಇಲಾಖೆ ಕಾರ್ಯಕ್ರಮಗಳಲ್ಲಿ ಪ್ರಾಯೋಜನೆ ಮಾಡಿಕೊಡ್ತೀವಿ, ದಯವಿಟ್ಟು ಮಾಡಿ. ಆ ಹಿನ್ನೆಲೆಯಲ್ಲಿ ಅವರು ದಸರಾ ಮುಗಿದ ತಕ್ಷಣವೇ ನನ್ನ ಮನೆಗೆ ಬಂದಿದ್ದರು, ನಾವೇ ಮಾತುಕೊಟ್ಟಿದ್ದು ಮರು ಮಾತನಾಡಿದೆ, ಆಯಿತು ಮಾಡ್ತೀವಿ ಅಂತ ಇಲಾಖೆಯಿಂದ ಇಲಾಖೆಯ ಸಹಕಾರವನ್ನು ಅವರಿಗೆ ಸಂಬಂಧಿಸಿದೆ. ಆದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಇಲಾಖೆ ಸಹಕಾರ ಪ್ರಯೋಜನೆ ಮಾಡೋದೇ ಸಾಲ, ಅವರಿಗೆ ಸಾಕಷ್ಟು ಖರ್ಚುಗಳು ಬರ್ತವೆ, 13 ವ್ಯಯ ಎಲ್ಲ ಕೋಆಪರೇಷನ್ಗಳಿರುತ್ತವೆ.
ಇನ್ಸ್ಟ್ರೂಮೆಂಟ್ಗಳು ಆರ್ಟಿಸ್ಟ್ಗಳು ಇರ್ತಾರೆ, ಮತ್ತೆ ವೇದಿಕೆ ಮಾಡಬೇಕು, ಸಮಾಲೋಚನೆ ಮಾಡಬೇಕು, ಆಹಾರ ಪತ್ರಿಕೆ ಮಾಡಬೇಕು. ಸೊ ಈ ಎಲ್ಲ ಖರ್ಚುಗಳನ್ನ ನಾವು ನಡೆಕೊಂಡು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಅಭಿನಂದನಾರ್ಹ. ಇಂಥ ಸಂದರ್ಭದಲ್ಲಿ ನಮ್ಮ ಪೀಡಾ ಸ್ವಾಮೀಜಿಗಳು ಅವ್ರ ಬಗ್ಗೆ ನಾನು ಹೇಳಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯ ಪ್ರಾಯೋಜನೆಗಳ ಜೊತೆ ಜೊತೆ ಅವರಿಗೂ ಜಾಸ್ತಿ ಇದೆ ಪ್ರಾಯೋಜನೆ. ಎಷ್ಟೋ ಅಸಹಾಯಕ ಸಂದರ್ಭಗಳಲ್ಲಿ ಅವರು ಬೆಂಬಲಕ್ಕೆ ನಿಂತಿರುವಂತದನ್ನ ನಾವು ಗಮನಿಸ್ತೇವೆ. ಅಂತ ಸ್ವಾಮೀಜಿಯವರು ಹೀಗೆ ಸುಮಾರು ಜನ. ಬಳಿಕ ಮೈಕ್ ಚಂದ್ರರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. Oh
ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಚನ್ನಪ್ಪರವರು, ಇಳ್ವೆ ಆಳ್ವಾರ್ ಸ್ವಾಮೀಜಿ, ಮುಳ್ಳೂರು ಗುರುಪ್ರಸಾದ್ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಎಡಿ ಶ್ರೀನಿವಾಸರವರು ಉಪಸ್ಥಿತರಿದ್ದರು. ಜೂನಿಯರ್ ಡಾಕ್ಟರ್ ಅಸೋಸಿಯೇಟ್ ವತಿಯಿಂದ ಇಂದು ನಗರದ ಕೆಆರ್ ಆಸ್ಪತ್ರೆಯ ಆವರಣದಲ್ಲಿ ಬೆಂಗಳೂರಿನ ವಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತರಾಗಿದ್ದ ಮಹಿಳಾ ವೈದ್ಯರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಬಂಧಿಸಿದ ಜನರ ಗುಂಪೊಂದು ದಾಳಿ ನಡೆಸಿ ಅವರೊಂದಿಗೆ ಖಂಡನೀಯವಾಗಿ ವರ್ತಿಸಿದ ಘಟನೆ ಖಂಡಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು. ನಾವು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ಕಿರಿಯ ವೈದ್ಯಾಧಿಕಾರಿಗಳ ಸಂಘದಿಂದ ನಾವು ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಮೊನ್ನೆ ನವೆಂಬರ್ 1 ನಡೆದಂತಹ ಒಂದು ಕಾರ್ಯಕರ್ತರು ಅಂತೇಳಿ ಒಂದು ಓಪಿಡಿಗೆ ನುಗ್ಗಿ ನಮ್ಮ ಕಿರಿಯ ವೈದ್ಯ ಮಹಿಳಾ ವೈದ್ಯರ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಅವರಿಗೆ ಒಂದು ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ಗಂಟೆಗಳ ಕಾಲ ಓಪಿಡಿಯನ್ನು ಬಂದ್ ಮಾಡಿಸಿದ್ದಾರೆ. ಇದರಿಂದ ಬೇರೆ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಹೋಗುವ ತೊಂದರೆಯಾಗಿದೆ. ಯಾವುದೋ ಬೇರೆ ಕಾರಣಗಳನ್ನು ಇಟ್ಕೊಂಡು ಸರಿಯಾದ ಆಡಳಿತ ಮಂಡಳಿಯನ್ನು ಭೇಟಿ ಮಾಡಿದಾನೆ. ನಮ್ಮ ಕಿರಿಯ ವೈದ್ಯಾಧಿಕಾರಿಗಳ ಹತ್ರ ಬಂದು ನನಗೆ ಕಾಂಪನ್ಸೇಷನ್ ಕೊಡಿಸಿ, ಪೇಷಂಟ್ಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರಲ್ಲಿ ಅರ್ಥ ಇಲ್ಲ. ನಾವು ಇಲ್ಲಿ ಓದಲಿಕ್ಕೋಸ್ಕರ ಬಂದಿದ್ದೀವಿ, ಆಮೇಲೆ ಪೇಷಂಟ್ನ ನೋಡಿಕೊಂಡು ನೋಡಲಿಕ್ಕೋಸ್ಕರ ರೋಗಿಗಳ ಸೇವೆಯನ್ನು ಮಾಡಲಿಕ್ಕೋಸ್ಕರ ಬಂದಿದ್ದೀವಿ. ಅದನ್ನು ಬಿಟ್ಟು ನಮ್ಮನ್ನು ನೀವು ಈ ಥರ ಒಂದು ಮಾನಸಿಕವಾಗಿ ಹಿಂಸೆ ಕೊಡೋದು, ಇದನ್ನು ರಾಜಕೀಯಗೊಳಿಸೋದು ಸರಿಯಲ್ಲ. ನಾವು ಇಲ್ಲಿ ಆರೋಗ್ಯ ರೋಗಿಗಳ ಆರೋಗ್ಯವನ್ನು ನೋಡಲಿಕ್ಕೋಸ್ಕರ ವಿದ್ಯಾಭ್ಯಾಸನ ಮಾಡಲಿಕ್ಕೋಸ್ಕರ ಬಂದಿರೋದು. ನಮಗೂ ಕೂಡ ನಮಗೆ ಮತ್ತೆ ಈ ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧ ಇರೋದಿಲ್ಲ. ನೀವು ಏನು ರೋಗಿಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ 20 ರೋಗಿಗಳಿಗೆ ಕಣ್ಣಿನ ದೃಷ್ಟಿ ಹೋಗಿದೆ, ಅದಾಗಿದೆ ಅಂತೇಳಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಇದ್ದಂಥ ಒಂದು ಕನ್ನಡ ಸಂಘದ ಹೆಸರನ್ನು ಉಪಯೋಗಿಸ್ಕೊಂಡು ಆ ನಾರಾಯಣಗಢದ ನೇತೃತ್ವದಲ್ಲಿ ನಡೀತಕ್ಕಂಥ ಒಳ್ಳೆಯ ಒಂದು ತರಬೇತಿಯನ್ನು ಸಂಘವನ್ನು ದುರುಪಯೋಗ ಪಡಿಸ್ಕೊಂಡು ನೀವು ಈ ಒಂದು ಮಹಿಳಾ ವೈದ್ಯರ ಮೇಲೆ ಹಲ್ಲೆಯನ್ನು ಮಾಡಿಸಿದ್ರಿ. ಅದನ್ನು ನಾವು ಖಂಡಿಸಿ ಮುಂದೆ ಈ ಥರ ಆಗದಂಗೆ ಒಂದು ಸೂಕ್ತವಾದ ಭದ್ರತೆಯನ್ನು ಕೂಡ ಕೊಡಬೇಕು, ನಮಗೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ನಿರ್ಮಿಸಬೇಕು ಅಂತೇಳಿ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಮೂಲಕ ಇನ್ನೊಂದು ಬೇಡಿಕೆ ಏನಂದರೆ, ಸನ್ಮಾನ್ಯ ನಾರಾಯಣಗೌಡರೆ, ನಿಮ್ಮ ಮೇಲೆ ನಮಗೆ ಭಾಳ ನಂಬಿಕೆ ಇದೆ. ನೀವು ಕನ್ನಡವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸಿದ್ರಿ. ನಿಮ್ಮ ಸಂಘ ಕೂಡ ಭಾಳ ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ನಿಮ್ಮ ಸಂಘಕ್ಕೆ ಒಂದು ಕಪ್ಪು ಮಸಿಯಾಗಿ ಈ ಒಂದು ಕೆಲವು ಕಾರ್ಯಕರ್ತರು ಈ ಒಂದು ಕೃತಿಯನ್ನು ಎಸಗಿದ್ದಾರೆ. ಅವರನ್ನು ನಿಮ್ಮ ಸಂಘದಿಂದ ಉಚ್ಚಾಟನೆ ಮಾಡಿ ಅವರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಳಿ ಅಂತೇಳಿ ನಮ್ಮ ಎಲ್ಲ ಸಂಘದ ಪರವಾಗಿ ನಿಮ್ಮನ್ನು ಬೇಡಿಕೊಳ್ತೇನೆ. ನಾನು ಡಾಕ್ಟರ್ ರೋಹಿತ್. ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಭಾರತದ ಪ್ರಥಮ ವಿದ್ಯುತ್ ವಾಹನವಾದ ಬಿ ಲೈವ್ ಎಂಬ ಎಲೆಕ್ಟ್ರಿಕಲ್ ವೆಹಿಕಲ್ ಟೂರಿಸಂನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮೈಸೂರಿನಲ್ಲಿ ಆರಂಭವಾಗುವುದರ ಜೊತೆಗೆ ಕರ್ನಾಟಕದಲ್ಲಿ ಈ ಬೈಕ್ಗಳ ಮೇಲೆ ಮಾರ್ಗದರ್ಶಕ ಹೊಂದಿರುವ ಪ್ರಯೋಗಾತ್ಮಕ ಪ್ರವಾಸಗಳನ್ನು ಈ ಬಿ ಲೈವ್ ವಾಹನಗಳು ಸಾದರಪಡಿಸಲಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. To the visitors, to the guests, and to the residents of the room. Our young dynamic carburetor, team leader, and today's VIPs are our media people. Because we are taking this new launch to the Mysore, and I am very thankful for team being like, because you have chosen the right place in Karnataka to launch this event. As you all know, Karnataka's main crown is actually Mysore, and we attract a lot of tourists every year. More than 30 to 35 lakh people are visiting Mysore, and there is a lot of stories to tell about Mysore, where still people are telling the stories, and tourists are coming in search of stories. Earlier it was a time where people used to come very early, they had to just rush to go and see Paris or Zoo or KRS, and they had to go back. But now the scenario of the tourists has been changed. They want the stories. And in Mysore, each and every stone has a story. So telling that story is a very important thing, and the way of telling a story is also one of the new concepts what your people have introduced. And as you all know, we don't want to make Mysore again a New Delhi.
by polluting this one. So the concept which you are using with the electric bikes, e-bikes, it's really a great idea. And we, being from the tourism industry and Mysoreans, we welcome you to Mysore. And we want to, I was talking about other places like even Srinagapatna has an already award on the wiki, which is promoting the Bhadra. So, on behalf of all the Mysoreans, I welcome your e-bikes. And the third thing is 100% the battery. You already started out with that. The era of electronic, all cars are showing more, so you get electric cars, not that start more. ಬಟ್ ಈ ಬೈಕ್ಸ್ ನೋಡು ಎಲ್ಲರಿಗಿಂತ ಒಂದು ಸ್ವಲ್ಪ ಬೇಗ ಮುಂದೆ ಬಂದಿದ್ದಾರೆ, ಫಾಸ್ಟ್ ಆಗಿ ಅದನ್ನ ಲಾಂಚ್ ಮಾಡಿರೋದ್ರಿಂದ ಜನರಿಗೂ ಅನುಕೂಲ ಆಗುತ್ತೆ. ಮತ್ತೆ ನಾವೆಲ್ಲ ಒಂದು ಕಾರು ನಾನು 20 ಏನ್ ಗೈಡ್ ಏನಿದ್ದಾರೆ ಅವರನ್ನೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಬಂದಂತವರು ವಾಪಸ್ ಹೋದ ಮೇಲೆ ಅವರು ಮತ್ತೆ ಮೈಸೂರು ಬಗ್ಗೆ ಮಾತಾಡಬೇಕು, ಮೈಸೂರಿಗೆ ಹೆಚ್ಚಿನ ಟೂರಿಸಂ ಕಳಿಸಬೇಕು. ಇದೆಲ್ಲ ಒಂಥರ ಆಡೆಡ್ ಅಡ್ವಾಂಟೇಜ್ ಟು ಮೈಸೂರು ಟೂರಿಸಂ. ಮೈಸೂರಲ್ಲಿ ಹೋದ್ರೆ ನಾನು ಏನ್ ಮಾಡಬಹುದು ಅಂತ ಕೇಳೋದಕ್ಕೆ ಅವರೆಲ್ಲ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ 100% ನಮಗೆ ಈ ತರದ ಈ ಬೈಕ್ಸ್ ಇರ್ಬೋದು, ಓಪನ್ ಜೀಪ್ ಇರ್ಬೋದು, ಅಥವಾ ಲೋಕಲ್ ಸೈಟ್ ಸೀಯಿಂಗ್ ಇರ್ಬೋದು, ಗೈಡೆಡ್ ಟೂರ್ಸ್ ಇರ್ಬೋದು, ಈ ತರ ಎಲ್ಲ ಪ್ರತಿಯೊಂದು ಸಿಕ್ಕಿದಾಗ ಜನ ಹೆಚ್ಚೆಚ್ಚು ಮೈಸೂರು ಕಡೆ ಬರ್ತಾರೆ. ಟೂರಿಸ್ಟ್ ಜಾಸ್ತಿ ಬಂದಷ್ಟು ಮೈಸೂರಿನ ಎಕಾನಮಿ ಬೆಳೆಯುತ್ತೆ. ಸೊ ಈ ಬೈಕ್ಸ್ ನಾವು ಆಲ್ಸೋ ಇಸ್ ಒನ್ ಆಫ್ ದ ಕಾಂಟ್ರಿಬ್ಯೂಟರ್ ಫಾರ್ ಮೈಸೂರು ಟೂರಿಸಂ, ಮೈಸೂರು ಎಕಾನಮಿ ಅಂತ ಹೇಳಿ ಇವತ್ತು ನನ್ನ ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಐ ರಿಯಲಿ ಥ್ಯಾಂಕ್ ಆಲ್ ದೀಮ್ ಆಫ್ ದ ಈ ಬೈಕ್ಸ್ ಅಂಡ್ ಆಲ್ಸೋ ಗುಡ್ ಲಕ್ ಫಾರ್ ಯುವರ್ ನ್ಯೂ ವೆಂಚರ್. Proud and delighted to partner with XP Tours in Mysore in Karnataka. And XP Tours is led by Mr. Rohit, the young dynamic entrepreneur. He is deeply into creating experiences and we are very proud to associate with him. Rohit, please come. ಇನ್ನು ಈ ಕುರಿತು ಬಿ ಲೈವ್ ನ ಮುಖ್ಯಸ್ಥರು ಮತ್ತು ರೋಶಿನಿ ಪ್ರಕಾಶ್ ಮತ್ತು ಕೆ ವಿ ಶ್ರೀಧರ್ ಅವರು ಮಾತನಾಡಿದ್ರು. ಕನ್ನಡ ಕಂಫರ್ಟ್ ಅಂತ ಹೇಳಿ ತಿಳ್ಕೊತೀನಿ, ನಾನು ಕಂಫರ್ಟ್ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಮಾತಾಡ್ ನಿಮ್ಗೆ ಅರ್ಥ ಆಗಲ್ಲ, ನಾನೇನಲ್ಲ. ಸೊ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂಥ ಉದ್ಯಮಿಯಾದಂಥ ಪ್ರಶಾಂತ್ ಸರ್ ಅವರು, ರಶ್ಮಿ ಅವರು, ನಾವು ಈ ಬೈಕ್ನ ಎಲ್ಲ ವ್ಯವಸ್ಥಾಪಕ ಸಿಬ್ಬಂದಿಯವರು, ಅವೆಲ್ಲ ನನ್ನ ಆತ್ಮೀಯ ಪತ್ರಕರ್ತ ಬಂಧುಗಳು. ಈಗ ನಮ್ಮ ಮೈಸೂರು ಇಡೀ ರಾಷ್ಟ್ರದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಾಗ್ಬೋದು, ರಾಷ್ಟ್ರದಲ್ಲಾಗ್ಬೋದು, ಅಥವಾ ವಿಶ್ವ ನಮ್ಮ ಪ್ರಪಂಚದಲ್ಲಿ ಆಗ್ಬೋದು ವಿಶೇಷವಾದ ಸ್ಥಾನಮಾನವನ್ನ ಉಳ್ಳಂತಿತ್ತು. ಯಾಕಪ್ಪ ಅಂದ್ರೆ ಇಡೀ ಎಲ್ಲೂ ದಸರಾ ಅನ್ನೋ ಒಂದು ಪ್ರೋಗ್ರಾಮ್ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆಯುತ್ತೆ. ಆ ದಸರಾ ನಡೆಯುವಂತ ಕಾರ್ಯಕ್ರಮ, ನವರಾತ್ರಿ ಕಾರ್ಯಕ್ರಮ ಅನ್ನೋದು ಬಹಳ ವಿಶಿಷ್ಟವಾಗಿ ಮೈಸೂರು ನಿಲ್ತದೆ ಪ್ರವಾಸೋದ್ಯಮದ. ಹಾಗೂ ಇಲ್ಲಿನ ಅರಮನೆಗಳಾಗ್ಬೋದು, ಪ್ರವಾಸೋದ್ಯಮ ಸ್ಥಳಗಳಾಗ್ಬೋದು, ಎಲ್ಲವೂ ಮತ್ತೆ ಕ್ಲೈಮೇಟ್ ಆಗ್ಬೋದು, ಇವೆಲ್ಲವೂ ಮೈಸೂರಿಗೆ ಸಾಂಸ್ಕೃತಿಕ ನಗರ, ಪ್ರವಾಸಿಗರ ನಗರ, ರಾಜರುಗಳ ನಗರ, ಹಾಗೂ ಸ್ವಚ್ಛತೆಯ ನಗರ ಅಂತೇಳಿ ಬಿರುದನ್ನು ಪಡೆದಂಥದ್ದು. ಈಗ ಮತ್ತೊಂದು, ಮತ್ತೆ ನಾವು ಮೈಸೂರಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಬಹುಶಃ ಮೈಸೂರಲ್ಲಿ ನಾವು ಟ್ರಿನ್ ಸೈಕಲ್, ಮೈಸೂರಲ್ಲಿ ನಮ್ಮ ನಗರಪಾಲಿಕೆಯಿಂದ ಬೈಸ್ಕಲ್, ಟ್ರಿನ್ ಬೈಸ್ಕಲ್ನ ನಾವು ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ನೀವೆಲ್ಲ ನೋಡ್ತಾ ಇರ್ಬೋದು, ಡೆಲ್ಲಿಲಿ ಕಳೆದ ಒಂದು ವಾರದಿಂದ ಮಕ್ಕಳವರಿಗೆ ಸ್ಕೂಲ್ ರಜಾನೆ ಕೊಟ್ಟುಕೊಂಡಿದ್ದಾರೆ, ಮತ್ತೆ ಜನರು ಇಚ್ಛೆ ಬರಬಾರ್ದು ಮಾಡಿಸ್ತಾ ಅಂದ್ರೆ ಡೆಲ್ಲಿ ಪೊಲ್ಯೂಷನ್ ಯಾವ ರೀತಿ ಆಗಿದೆ ಅಂತೇಳಿ, ಅಥವಾ ಅವ್ರು ಹೇಳ್ದಂಗೆ ಅವ್ರ ಸೈಕಲ್ ಟ್ರ್ಯಾಕ್ ಮಾಡೋ ವಿಚಾರ. ನಾವು ಸುದಾ ಕಸದ ವಿಚಾರವಾಗಿ ಲೆಟ್ಸ್ ಡೂ ಇಟ್ ಅಂತೇಳಿ ಸಂಸ್ಥೆ ಮಾಡಿದ್ರು, ನಾವು ನವ ಭಾರತ್ ನಿರ್ಮಾಣ ಸೇವಾ ಟ್ರಸ್ಟ್ ಅಂತೇಳಿ, ನವ ಭಾರತ್ ಕಲ್ಪನೆ ಅಂತೇಳಿ ನಾವು ಕಸದ ವಿಚಾರವಾಗಿ, ಹಾಗೂ ಈ ಸಪರೇಟ್ ಸೈಕಲ್ ಟ್ರ್ಯಾಕ್ ಅಂತಾನೆ ಮಾಡಬೇಕು. ಮೈಸೂರು ನಗರ ಸೈಕಲ್ ಹೊಡೆಯೋದು ರೀತಿಯಲ್ಲಿ ಅಂದ್ರೆ ಏನು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಏನಿಲ್ಲ, ಮಿನಿಮಮ್ ಜಾಗ್ರಫಿಕಲ್ ಏರಿಯಾ. ಸೊ ಇಲ್ಲಿ ಸೈಕಲ್ ಅನ್ನ ಹೊಡಿಬಹುದು. ಸೊ ಹಾಗಾಗಿ ಪ್ರಸಾದ ಏನಿವಾಗ ಪ್ರವಾಸೋದ್ಯಮ ಅಭಿವೃದ್ಧಿ ಆದ್ರೆ ಮೈಸೂರು ನಾಗರಿಕರ, ವ್ಯಾಪಾರಸ್ಥರ ಆರ್ಥಿಕ ಸ್ಥಿತಿ ಟ್ರಿಪ್ಸ್ ಹೋಗೋದಾಗ್ಲಿ, ಆಚೆ ಕಡೆ ತಿರುಗೋದಾಗ್ಲಿ, ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಇಟ್. ಆ್ಯಂಡ್ ಎವ್ರಿ ಟೈಮ್ ನಾನು ಒಂದು ಟ್ರಿಪ್ ಮಾಡ್ಬೇಕಾದ್ರೆ ಐ ಕೀಪ್ ಥಿಂಕಿಂಗ್ ವಿಚ್ ಪ್ಲೇಸ್ ಟು ಗೋ. ಎಲ್ಲೋದಾಗ ನನಗೆ ಯೂಶ್ವಲಿ ಹೋಗಿರೋಂಥ ಜಾಗಕ್ಕೆ ಹೋಗೋಕ್ಕೆ ಇಷ್ಟ ಇರೋಲ್ಲ.
ಏನಾದ್ರು ಹೊಸದು ಟ್ರೈ ಮಾಡೋಣ, ಹೊಸ ಊಟ ತಿನ್ನೋಣ ಅಂತೆಲ್ಲ ಆಸೆ ಇರುತ್ತೆ. ಆ್ಯಂಡ್ ಹ್ಯಾವಿಂಗ್ ಯು ಗೈಸ್ ಹ್ಯಾವ್ ಕನ್ಸಿಡರ್ ದ್ಯಾಟ್ ಆಸ್ ವೆಲ್. ಸೊ ಬಿ ಲೈಫ್ ನಾಟ್ ಜಸ್ಟ್ ಬೀಯಿಂಗ್ ಎನ್ವೈರನ್ಮೆಂಟಲಿ ಫ್ರೆಂಡ್ಲಿ, ಇಟ್ ಆಲ್ಸೋ ಗಿವ್ಸ್ ಯು ಅ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ವಿಚ್ ಇಸ್ ನಾಟ್ ದ ಯೂಶುವಲ್ ಒನ್. ಸೊ ಐ ವುಡ್ ಸೇ ದ್ಯಾಟ್ ಇಸ್ ಒನ್ ಬಿಗ್ ಟಿಕ್ ಆಫ್ ಫಾರ್ ಮೀ, ಬೀಯಿಂಗ್ ಯು ನೋ ಇಂಟ್ರೆಸ್ಟೆಡ್ ಇನ್ ಟ್ರಾವೆಲಿಂಗ್ ಇನ್ ಆಲ್. ಆ್ಯಂಡ್ ಸೆಕೆಂಡ್ಲಿ, ಆಸ್ ಐ ಸ್ಪೋಕ್ ಅಬೌಟ್, ಇಲ್ಲಿರೋರು ಎಲ್ಲರೂ ಮಾತಾಡಿದ್ವಿ ಇವಾಗ ತಾನೆ ನ್ಯೂ ಡೆಲ್ಲಿಲಿ ಎಷ್ಟು ಪೊಲ್ಯೂಷನ್ ಆಗ್ತಿದೆ ಅಂತ. ಐ ಜಸ್ಟ್ ರೀಡ್ ಅ ಸ್ಟಾಟಿಸ್ಟಿಕ್ಸ್ ಟುಡೇ ವಿಚ್ ಸೇಸ್ ಬ್ರೀದಿಂಗ್ ಏರ್ ಇನ್ ನ್ಯೂ ಡೆಲ್ಲಿ ಈಸ್ ಈಕ್ವಲ್ ಟು ಸ್ಮೋಕಿಂಗ್ 19 ಸಿಗರೆಟ್ಸ್. ಸೊ ಯು ಎಂಡ್ ಅಪ್ ಬೀಯಿಂಗ್ ಅ ಸ್ಮೋಕರ್ ದೇರ್. ನಾವು ಸ್ಮೋಕ್ ಮಾಡ್ತೀವೋ ಇಲ್ವೋ, ವಿರ್ ಆಲ್ರೆಡಿ ಸ್ಮೋಕರ್ಸ್ ಇನ್ ನ್ಯೂ ಡೆಲ್ಲಿ. ಸೊ ಇಟ್ಸ್ ಅ ಬಿಗ್ ಬಿಗ್ ರಿಸ್ಕ್ ಫಾರ್ ಅಸ್ ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂಡಸ್ಟ್ರಿ ಅವರು ಲೈಕ್ ಮೇಜರ್ಲಿ ಅವ್ರಿಗೇನು ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಇಂಡಸ್ಟ್ರಿ ರನ್ಸ್ ಆನ್ ಫ್ಯೂಲ್. ಬಿಕಾಸ್ ಯಾರೇ ಒಂದು ಟೂರಿಸ್ಟ್ ಬಂದ್ರು ಏನೇ ಆದ್ರೂ ದೇ ಹ್ಯಾವ್ ಟು ಪ್ರೊವೈಡ್ ಅ ವೆಹಿಕಲ್ ಫಾರ್ ದೆಮ್ ಟು ರನ್ ಅರೌಂಡ್. ಸೊ ಈ ಥರ ಇರಬೇಕಾದ್ರೆ ಯು ಗೈಸ್ ಹ್ಯಾವ್ ಕಮ್ ಅಪ್ ವಿತ್ ಅ ಗ್ರೇಟ್ ಐಡಿಯಾ ವೇರ್ ನೀವು ಜಾಗನೂ ನೋಡ್ಬೋದು, ಚೆನ್ನಾಗಿರೋ ಊಟನೂ ತಿನ್ಬೋದು, ಆ್ಯಂಡ್ ಯು ಯು ಗೋನ್ ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಸಸ್ಟೈನಿಂಗ್ ದಿ ಎನರ್ಜಿ. ಸೊ ಈ ಬಿಲೈವ್ ಎಲೆಕ್ಟ್ರಿಕ್ ಬೈಕ್ಸ್ ವಾಟ್ ಎವರ್ ಯು ಗಿವ್ ಇಟ್ ಗಿವ್ಸ್ ಯು ಲೈಕ್ ಪ್ರಶಾಂತ್ ಹೇಳಿದಾಗೇನೆ 360 degree ವ್ಯೂ ಸಿಗುತ್ತೆ. ಸೊ ಯು ಕ್ಯಾನ್ ಸಿ ಫ್ರಂಟ್ ಬ್ಯಾಕ್ ಎವ್ರಿವೇರ್ ಆ್ಯಂಡ್ ಇಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಗುಡ್. ಸೆಕೆಂಡ್ಲಿ, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೈಸೂರ್. ನಿಮಗೆಲ್ಲ ಗೊತ್ತಿರಾಗಲೇ ಮೈಸೂರು ಇಸ್ ಒನ್ ಆಫ್ ದ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ. ಆ್ಯಂಡ್ ಈವನ್ ವೆನ್ ಯು ಕಮ್ ಟು ರೈಲ್ವೆ ಸ್ಟೇಷನ್ಸ್ ಆಲ್ಸೋ ವಿ ಮೇಕ್ ಶೋರ್ ದ್ಯಾಟ್ ಅವರ್ ಸಿಟಿ ಇಸ್ ಕ್ಲೀನ್. ಏನಕ್ಕೆ ಹೇಳ್ತಾ ಇದ್ದೀನಿ ಇದು ಅಂತಂದರೆ, ಮೈಸೂರು ಜನರಿಗೆ ನೀವೇನೋ ಒಂದು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ಮನೆಯಿಂದ ಆಚೆ ಬಂದು ಕೆಲಸ ಮಾಡ್ತೀವಿ. ಪ್ರಶಾಂತ ಗೊತ್ತಿರುತ್ತಿದೋ, ಲೆಟ್ಸ್ ಡು ಇಟ್ ಮೈಸೂರು ಮಾಡಬೇಕಾದ್ರೆ ಎಲ್ಲರೂ ಮನೆಯಿಂದನೇ ಎಲ್ಲರೂ ಆಚೆ ಬಂದು ಲೈಕ್ ಕಸ ಎತ್ತಿದ್ರು. ಎವ್ರಿ ಒನ್ ಫ್ರಮ್ ದಿ ಹೌಸ್ ಡಿಡ್ ದ್ಯಾಟ್. ಸೊ ವೆನ್ ದೇರ್ಸ್ ಎನ್ ಇನಿಷಿಯೇಟಿವ್ ಲೈಕ್ ದಿಸ್, ಎಂಟೈರ್ ಮೈಸೂರು ವಿಲ್ ಸಪೋರ್ಟ್. ನಾವು ಯಾರಿಗೂ ಸಪೋರ್ಟ್ ಮಾಡಿ ಅಂತ ಕೇಳಬೇಕಾಗಿಲ್ಲ. ಈ ಇನ್ಫಾರ್ಮೇಷನ್ ಆಚೆ ಹೋದರೆ ಅವರೇನೆ ಅವ್ರ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಯಾರೇ ಬಂದರು ಪ್ಲೀಸ್ ಗೋ ಆನ್ ದ ಸ್ಟೋರ್ ಅಂತ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ದ್ಯಾಟ್ಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್. ಸೊ ಹ್ಯಾವಿಂಗ್ ಸೆಡ್ ದಸ್, ಐ ಲೈಕ್ ಟು ಯು ನೋ ಗಿವ್ ಯು ಗ್ರೇಟ್ ವಿಶಸ್ ಆ್ಯಂಡ್ ಹೋಪ್ ಶೋ ದಿಸ್ ಬಿಕಮ್ಸ್ ಗ್ರೇಟ್ ಸಕ್ಸಸ್ ಲೈಕ್ ದ ವೇ ಇಟ್ಸ್ ಇನ್ ಗೋವಾ. ಗೋವಾದಲ್ಲಿ ಆಗಲೇ ದೇ ಡೂಯಿಂಗ್ 3,000 ಟ್ರಿಪ್ಸ್ ಅ ಇಯರ್. ಒಂದು ವರ್ಷದಲ್ಲಿ ಸ್ಟಾರ್ಟ್ ಮಾಡಿ 3,000 ಟ್ರಿಪ್ ಮಾಡ್ತಿದ್ದಾರೆ ಅಂತ ಅಂದರೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. 1 year ಈ ಥರ ಆಗ್ತಿದೆ ಅಂತಂದರೆ. ಆ್ಯಂಡ್ ದೇ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಇನ್ ಕೇರಳ, ರಾಜಸ್ಥಾನ್, ಬೇರೆ ಬೇರೆ ಜಾಗದಲ್ಲೂ ಮಾಡಬೇಕು ಅಂತ ದೇ ಆರ್ ಹ್ಯಾವಿಂಗ್ ದ ಥಾಟ್ಸ್. ಸೊ ಆ ಮುಂದಿನ ಹೆಜ್ಜೆ ಇಡೋದಕ್ಕೆ ಇದು ಇನ್ನೂ ಜಾಸ್ತಿ ಸಕ್ಸಸ್ ಕೊಡಲಿ ಅಂತ ನಾನು. ಎಕ್ಸ್ಪೀರಿಯನ್ಷಿಯಲ್ ಟೂರಿಸಮ್, ಸಸ್ಟೈನಬಿಲಿಟಿ, ಐ ಥಿಂಕ್ ಆರ್ ಗೆಸ್ಟ್ ಹ್ಯಾವ್ ಸ್ಪೋಕನ್ ಮಚ್ ಅಬೌಟ್, ಆ್ಯಂಡ್ ಇಟ್ ಈಸ್ ಅ ಕಾಸ್ ಆಫ್ ಕನ್ಸರ್ನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್. ಬಿಕಾಸ್ ವಿ ಆರ್ ನಾಟ್ ಜಸ್ಟ್ ಲುಕಿಂಗ್ ಆ್ಯಟ್ ಅವರ್ ಜನರೇಷನ್ ಬಟ್ ಆಲ್ಸೋ ದ ಜನರೇಷನ್ಸ್ ಟು ಕಮ್, ಹೂ ಶುಡ್ ಗೆಟ್ ಅ ಬೆಟರ್ ಪ್ಲಾನೆಟ್ ಟು ಲಿವ್ ಇನ್. ಅನ್ಲೆಸ್ ವಿ ಟೇಕ್ ಸರ್ಟನ್ ಆಕ್ಷನ್ಸ್ ಟುಡೇ, ವಿ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ದೆಮ್ ದ ಕೈಂಡ್ ಆಫ್ ಲವ್ಲಿ ಎನ್ವೈರನ್ಮೆಂಟ್ ಆ್ಯಂಡ್ ಅಟ್ಮಾಸ್ಫಿಯರ್ ದ್ಯಾಟ್ ವಿ ಹ್ಯಾವ್ ಎಂಜಾಯ್ಡ್. ಸೊ ಹ್ಯಾವಿಂಗ್ ಅ ಸಸ್ಟೈನಬಲ್ ವೇ ಟುವರ್ಡ್ಸ್ ಮೊಬಿಲಿಟಿ ಆರ್ ಟ್ರಾನ್ಸ್ಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಸೆಕೆಂಡ್ ಥಿಂಗ್ ಇಸ್, ಇಫ್ ಯು ಗೋ ಟು ಎನಿ ಪಾರ್ಟ್ ಆಫ್ ಇಂಡಿಯಾ ವಿಚ್ ಇಸ್ ನೋನ್ ಫಾರ್ ಇಟ್ಸ್ ಟೂರಿಸಮ್, ವೆದರ್ ಇಟ್ ಇಸ್ ಊಟಿ, ಗೋವಾ, ಯು ನೋ ಲುಕ್ ಅಟ್ ಶಿಮ್ಲಾ ಆರ್ ಕೂರ್ಗ್, ಲಾಟ್ ಆಫ್ ಪ್ಲೇಸಸ್ ವಿ ಸಿ ದಟ್ ಲಾಟ್ ಆಫ್ ವೆಹಿಕಲ್ಸ್ ಕಮ್ ಅಂಡ್ ದರ್ ಇಸ್ ಲಾಟ್ ಆಫ್ ಪೊಲ್ಯೂಷನ್ ವಿಚ್ ವಿಸ್ ಕಾಸ್ ಬಿಕಾಸ್ ಆಫ್ ದಟ್. ಆಲ್ಸೋ ಆಲ್ ದೀಸ್ ಪ್ಲೇಸಸ್ ದೇ ಹ್ಯಾವ್ ದರ್ ಓನ್ ಹಿಸ್ಟ್ರಿ, ದೇ ಹ್ಯಾವ್ ದರ್ ಓನ್ ಆರ್ಟ್, ದೇ ಹ್ಯಾವ್ ದರ್ ಓನ್ ಕಲ್ಚರ್. Music is strongly embedded into the culture itself. But do we really get a chance to see it? And this is what BeLive as a company, as an organization, wants to bring together. The experiences which are very, very core to the culture and doing it in a clean and a green way on electric cycles. We launched BeLive last year in November in Goa. It was the first state in partnership with the Goa Tourism. Over a year, we have seen over 3,000 different guests from different countries, different states experiencing our services. Why? Because they found it unique. We told them, like in Goa, we will not take you to the beach, we will take you to the villages, we will show you how local food is made. And that is exactly what we are doing in Mysore as well. We are taking you to the Karnataka Silk Factory, not to just show you the final product, but how the entire process starts and how it actually completes into a fabric. They want to make for future. That's my love. Actually, I'm going to go to the e-bike.
ಮೇಡಮ್ ಜಾಗನೇ ಬಿಡ್ತಾರ ಪ್ರಶಾಂತ್ ಅವರೇ, ಈಗ ವೈಟ್ ಮಾಡಿ ಅಲ್ಲ ಮೇಡಮ್, ನೀವು ಇಲ್ಲಿ ಒಂದು ನಿಮಿಷ ಕಾರ್ ಹೋಗ್ಬಿಟ್ಟೆ, ನೀವು ಬನ್ನಿ ಮುಂದೆ ಅಲ್ಲ ಅಲ್ಲ ಈಗ ಬಪ್ಪ ಅಣ್ಣ ಸರ್ ಹಾಂ ಮೂವ್ ಮಾಡಿ ಮೇಡಮ್, ಮೂವ್ ಮಾಡಿ. ಮೈಸೂರಲ್ಲಿ ಫಸ್ಟ್ ಟೈಮ್, ಇಂಡಿಯಾದಲ್ಲೂ ಫಸ್ಟ್ ಕಂಪನಿ ಇದು ಎಂಟೈರ್ಲಿ ಎಲೆಕ್ಟ್ರಿಕ್ ಅಲ್ಲಿ ಸೈಕಲ್ ನೋಡುತ್ತೆ. ಅಂಡ್ ಟೂರಿಂಗ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್, ಫಸ್ಟ್ ಟೈಮ್ ನಾನು ರೈಡ್ ಮಾಡಿ ನೋಡಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಅಂಡ್ ಲೈಕ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇದೆ, ಸ್ವಸ ಜಾಗಗಳು ಕೂಡ ತೋರಿಸ್ತಿದ್ದಾರೆ. ಸೊ ಐ ವಿಶ್ ದ ಟೀಮ್ ಆಲ್ ದಿ ಬೆಸ್ಟ್ ಅಂಡ್ ಐ ಹೋಪ್ ಟು ಗೆಟ್ ಲಾಟ್ ಆಫ್ ಸಕ್ಸಸ್. ಇನ್ನು ಕಾರ್ಯಕ್ರಮದಲ್ಲಿ ಸಹ ಸಂಸ್ಥಾಪಕರಾದ ಸಮರ್ಥ ಬೋಲ್ಕರ್, ನಗರ ಪಾಲಿಕೆ ಸದಸ್ಯರಾದ ಕೆವಿ ಶ್ರೀಧರ್, ಸೇಫಿಲ್ ಸಂಸ್ಥೆ ಎಂಡಿ ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಬಿಎಸ್ವೈ ಆಡಿಯೋ ಲೀಕ್ ಪ್ರಕರಣ, ಸಿಬಿಐ ತನಿಖೆಗೆ ಯುಟಿಕಾದರ ಆಗ್ರಹ. ಬಿಜೆಪಿ ಮುಖಂಡರ ವರ್ತನೆ ಸರಿಯಿಲ್ಲ, ಆಪರೇಷನ್ ಕಮಲ ಸಂವಿಧಾನ ಬಾಹಿರ. ಬಿಜೆಪಿ ಜನರ ವಿರೋಧ ನಡೆದುಕೊಳ್ಳುತ್ತಿದೆ, ಬಿಜೆಪಿ ವಿರುದ್ಧ ಯುಟಿಕಾದರ ಆರೋಪ. ಕೌಟುಂಬಿಕ ಕಲಹ ಹಿನ್ನೆಲೆ, ಮೈಸೂರಿನಲ್ಲಿ ತಾಯಿ ಮಗಳ ಆತ್ಮಹತ್ಯೆ. ಮೈಸೂರಿನ ವಿಜಯನಗರದಲ್ಲಿ ಘಟನೆ, ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ವಿಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಪ್ರಧಾನಿ ಮೋದಿ ಪರ ಬ್ಯಾಟಿಂಗ್, ಮೋದಿಯನ್ನು ಹೊಗಳಿದ ಎಂಟಿಬಿ ನಾಗರಾಜ್. ದೇಶದ ಸುಭದ್ರ ಆಡಳಿತ ಮೋದಿಯಿಂದ ಸಾಧ್ಯ, ಮೋದಿ ವಿರುದ್ಧ ಯಾರು ನಿಲ್ಲಲು ಆಗಲ್ಲ. ಪ್ರಧಾನಿ ಮೋದಿ ಒಬ್ಬ ದಕ್ಷ ಆಡಳಿತಗಾರ, ಬಿಜೆಪಿ ಪಕ್ಷಕ್ಕೆ ಗಾಳ ಹಾಕಿದ ಎಂಟಿಬಿ ನಾಗರಾಜ್. ಸಿದ್ದುಗೆ ಸವಾಲು ಹಾಕಿದ ಎಂಟಿಬಿ, ಸಿದ್ದು ಮತ್ತು ಎಚ್ಡಿಕೆ ಮಧ್ಯೆ ಮನಸ್ತಾಪ ಇತ್ತು, ಸಿದ್ದರಾಮಯ್ಯನನ್ನ ಬಳಿ ಹೇಳಿಕೊಂಡಿದ್ರು. ಈ ಬಗ್ಗೆ ಮಾಧ್ಯಮದ ಬಳಿ ಮಾತನಾಡಲಿ ಸಿದ್ದುಗೆ ಟಾಂಗ್ ಕೊಟ್ಟ ಎಂಟಿಬಿ ನಾಗರಾಜ್. ಸಿದ್ದರಾಮಯ್ಯ ಅವಧಿಯಲ್ಲಿ ಅಕ್ರಮವಾಗಿದೆ, ಅಕ್ರಮಗಳಿಗೆ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುತ್ತೇನೆ. ವಸತಿ ಯೋಜನೆಯಡಿ ಅಕ್ರಮ ಆಗಿದೆ, ಅಕ್ರಮದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದೇನೆ. ವಸತಿ ಸಚಿವ ವಿ ಸೋಮಣ್ಣ ಹೇಳಿಕೆ. ಭಯೋತ್ಪಾದಕರಿಂದ ಅಂತರ್ಜಾಲ ದುರ್ಬಳಕೆ, ಆತಂಕ ವ್ಯಕ್ತಪಡಿಸಿದ ಭಾರತ. ಅಕ್ರಮ ವಾಟ್ಸ್ಆಪ್ ಬಳಸುವ ಮೂಲಕ ಉಗ್ರ ಚಟುವಟಿಕೆಗಳಿಗೆ ಜಾಲತಾಣ ಹ್ಯಾಕ್, ಉಗ್ರರ ವರ್ತನೆಯಿಂದ ಭಾರತಕ್ಕೆ ತೀವ್ರ ಕಳವಳ. ನಲವತ್ತೊಂಬತ್ತು ಸದಸ್ಯರ ಮಾಲಿ ಸೇನಾಪಡೆ ಮೇಲೆ ದಾಳಿ ಪ್ರಕರಣ, ತಾವೇ ದಾಳಿ ಮಾಡಿದೆಂದು ಒಪ್ಪಿಕೊಂಡ ಇಸ್ಲಾಮಿಕ್ ಸ್ಟೇಟ್. ದಾಳಿಯಿಂದ ಬೆಚ್ಚಿಬಿದ್ದ ಪಶ್ಚಿಮ ಆಫ್ರಿಕಾ. ಜಮ್ಮು ಕಾಶ್ಮೀರದ ಹೊಸ ನಕ್ಷೆಗೆ ಪಾಕ್ ವಿರೋಧ, ಭಾರತ ಸರ್ಕಾರ ಹೊಸದಾಗಿ ಬಿಡುಗಡೆ ಮಾಡಿರುವ ನಕ್ಷೆಯನ್ನು ತಿರಸ್ಕರಿಸುವ ಮೂಲಕ ನಕಾರ ಎತ್ತಿದ ಪಾಕಿಸ್ತಾನ. ಹಿಂಸಾಚಾರಕ್ಕೆ ಪ್ರಚೋದಿಸಿದರೆ ಕಠಿಣ ಕ್ರಮ, ಪಾಕ್ ಪ್ರಧಾನಿ ಮನೆ ಮೇಲೆ ದಾಳಿ ಆಗಬಾರದು. ರಾಜೀನಾಮೆಗೆ ಒತ್ತಡ ನೀಡಿದರೆ ಅಂಥವರ ಮೇಲೆ ಕ್ರಮ, ಪಾಕ್ ರಕ್ಷಣಾ ಸಚಿವರಿಂದ ಎಚ್ಚರಿಕೆ. ಉಗ್ರ ಸಂಘಟನೆಗಳ ಬಗ್ಗೆ ಪಾಕ್ ಮೃದು ನಿಲುವು, ಉಭಯ ರಾಷ್ಟ್ರಗಳಿಗೆ ಈಗಲೂ ಪಾಕ್ ಬೆದರಿಕೆ ಒಡ್ಡುತ್ತಿದೆ. ಉಗ್ರರ ಚಟುವಟಿಕೆ ನಿಲ್ಲಿಸಲು ಪಾಕ್ ವಿಫಲವಾಗಿದೆ, ಪಾಕ್ ವಿರುದ್ಧ ಅಮೆರಿಕ ಆರೋಪ. ನೀವು ನೋಡಿದ್ರಿ ಟೇಕ್ ಆಫ್ ನ್ಯೂಸ್. ಹೀಗೆ ಬಿಸಿ ಬಿಸಿ ಸುದ್ದಿಗಳ ಜೊತೆಗೆ ನಾವು ಬರ್ತೀವಿ. ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.